ನಮ್ಮ ಕ್ಷೇತ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇಡೀ ಎಲ್ಲ ಕ್ಷೇತ್ರ ಪ್ರತಿಯೊಂದು ಊರಾಗ ಅಡ್ಡಿದ್ದೀವಿ ಪ್ರತಿ ಊರಾಗಿನ ಜನ ಅದು ಧರ್ಮ ಜಾತಿ ಪಂಥ ಎಲ್ಲ ಎಲ್ಲ ಬಿಟ್ಟು ಅದು ಯಾವುದೇ ಸಮಾಜದವರು ಇರಲಿ ಮುಸ್ಲಿಂ ಇರಲಿ ಯಾವುದೇ ಇರಲಿ ಅವರು ಜಾತಿ ಸಮಸ್ಯೆ ಎಬ್ಸಿದ್ರು ನಮ್ಮ ವಿರೋಧಕ್ಕೆ ಅದು ಏನೇನೇನೇನು ನಾವು ಲಿಂಗಾಯತ್ 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 ಜನ ನಮಗೆಲ್ಲ ಎಲ್ಲ ಊರಾಗ ಬಂದು ಶ್ರೀಮಂತ ಪಾಟೀಲ್ ನೀವು ಏನು ಕೆಲಸ ಮಾಡಿದ್ರಲ್ಲ ಅದರ ಸಲುವಾಗಿ ಯಾವ ಬ್ರಹ್ಮ ಬಂದ್ರೆ ನಾವು ಕೇಳಂಗಿಲ್ಲ ನಿಮಗೆ ನಾವು ಓಟ್ ಹಾಕ್ತಿರ್ತೀವಿ ನಾಳೆ ಜುಗುಳು ಗ್ರಾಮದಲ್ಲಿ ಜುಗುಳು ಗ್ರಾಮ ಎಲ್ಲ ಕೂಡಿ ನನ್ನ ಸತ್ಕಾರ ಇಟ್ಟರು ನಾನು ಅಲ್ಲಿ ನಡೆದೀನಿ ಮತ್ತು ನಮ್ಮ ಈ ನಮ್ಮ ಏನು ಇಲ್ಲಿ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ ಅಂತ ಕ್ಷೇತ್ರದ ಈ ಮದ್ದಾರ್ ಬಂಧುಗಳು ಅದರಲ್ಲ ಅವರು ಈಗಾಗಲೇ ನಿರ್ಧಾರ ಮಾಡ್ಯಾರ ಬ್ರಹ್ಮ ಬಂದ್ರೆ ಮನುಷ್ಯ ಬಿಡ್ರಿ ಬ್ರಹ್ಮ ಬಂದ್ರೆ ಭೀ ಇಲ್ಲಿ ಅಳಗಾಡು ತಾಕತ್ ಯಾರಿಗಿಲ್ಲ ಯಾಕಂದ್ರೆ ಈ ಜನರ ತಾಕತ್ ಏನೈತಿ ಈ ಸುಪ್ರೀಂ ಅವರಿಗೆ ಅಡಕಾಸು ತಾಕತ್ ಯಾರಿಲ್ಲ ಇದು ನನ್ನ ತಾಕತ್ ಅಲ್ಲ ಈ ಜನರ ತಾಕತ್ ಐತಿ ನಮ್ಮ ಕ್ಷೇತ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇಡೀ ಎಲ್ಲ ಕ್ಷೇತ್ರ ಪ್ರತಿಯೊಂದು ಊರಾಗ ಊರಾಗ ಅಡ್ಡಿದ್ದೀವಿ ಪ್ರತಿ ಊರಾಗಿನ ಜನ ಅದು ಧರ್ಮ ಜಾತಿ ಪಂಥ ಎಲ್ಲ ಎಲ್ಲ ಬಿಟ್ಟು ಅದು ಯಾವುದೇ ಸಮಾಜದವರು ಇರಲಿ ಮುಸ್ಲಿಂ ಇರಲಿ ಯಾವುದೇ ಇರಲಿ ಅವರು ಜಾತಿ ಸಮಸ್ಯೆ ಎಬ್ಸಿದ್ರು ನಮ್ಮ ವಿರೋಧಕ್ಕೆ ಅದು ಏನೇನೇನೇನು ನಾವು ಲಿಂಗಾಯತ್ 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 ಜನ ನಮಗೆಲ್ಲ ಎಲ್ಲ ಊರಾಗೆ ಬಂದು ಶ್ರೀಮಂತ ಪಾಟೀಲ್ ನೀವು ಏನು ಕೆಲಸ ಮಾಡಿದ್ರಲ್ಲ ಅದರ ಸಲುವಾಗಿ ಯಾವ ಬ್ರಹ್ಮ ಬಂದ್ರೆ ನಾವು ಕೇಳಂಗಿಲ್ಲ ನಿಮಗೆ ನಾವು ಓಟ್ ಹಾಕ್ತಿರ್ತೀವಿ ನಾಳೆ ಜುಗುಳು ಗ್ರಾಮದಲ್ಲಿ ಜುಗುಳು ಗ್ರಾಮ ಎಲ್ಲ ಕೂಡಿ ನನ್ನ ಸತ್ಕಾರ ಇಟ್ಟರು ನಾನು ಅಲ್ಲಿ ನಡೆದೀನಿ ಮತ್ತು ನಮ್ಮ ಈ ನಮ್ಮ ಏನು ಇಲ್ಲಿ ಕ್ಷೇತ್ರದ ಈ ಮದ್ದಾರ್ ಬಂಧುಗಳು ಅದರಲ್ಲ ಅವರು ಈಗಾಗಲೇ ನಿರ್ಧಾರ ಮಾಡ್ಯಾರ ಬ್ರಹ್ಮ ಬಂದ್ರೆ ಮನುಷ್ಯ ಬಿಡ್ರಿ ಬ್ರಹ್ಮ ಬಂದ್ರೆ ಭೀ ಇಲ್ಲಿ ಅಳಗಾಡೋ ತಾಕತ್ ಯಾರಿಗಿಲ್ಲ ಯಾಕಂದ್ರೆ ಈ ಜನರ ತಾಕತ್ ಏನೈತಿ ಈ ಸುಪ್ರೀಂ ಅವರಿಗೆ ಅಡಕಾಸು ತಾಕತ್ ಯಾರಿಲ್ಲ ಇದು ನನ್ನ ತಾಕತ್ ಅಲ್ಲ ಈ ಜನರ ತಾಕತ್ ಐತಿ ನನ್ನ ಬೆಂಬಲ ಕೊಡ್ಲಕ್ಕೆ ತಯಾರಾಗ್ಯಾರ.